श्रीराम समर्थ वम्मे सायंकाल अंताजी पंतरु श्री महाराजर कालु ओत्तुत्तिद्दरु श्री महाराजरु मंत्रद मेले लोडिगे वदगे कुळितु यावगल शिवदीक्षितरोंदिगे मातनाडुत्तिद्दरु कालु ओत्तुत्तिरुवाग अंताजी पंतरु सहजवागी निमगे इष्टु वयस्सागिद्दरु निम्म मीनगंडगळु इन्नू एष्टु गट्टियागिरुत्तवे अन्नलु श्री महाराजरु नक्करु ಅದರಲ್ಲಿ ಭಗವಂತನ ನಾಮವಿರುತ್ತದೆ ಅಂದ ಮೇಲೆ ಅದು ಹೇಗೆ ತಾನೇ ಟೊಳ್ಳಾದೀತು ಅಂದರು ಅದನ್ನು ಕೇಳಿ ಅಂತಾಜಿ ಪಂತ್ ಹಾಗೂ ಶಿವದೀಕ್ಷಿತ್ ಇಬ್ಬರು ಜೋರಾಗಿ ನಕ್ಕರು ಆಗ ಶ್ರೀ ಮಹಾರಾಜರು ಪಂತ ನನ್ನ ಕಾಲಿಗೆ ಕಿವಿ ಹಚ್ಚಿ ನೋಡಿರಿ ಅನ್ನಲು ಇಬ್ಬರು ಅವರ ಕಾಲಿಗೆ ಕಿವಿ ಹಚ್ಚಲು ತ್ರಯೋದಶಾಕ್ಷರಿ ಮಂತ್ರದ ಧ್ವನಿಯು ಕೇಳಿ ಬಂದಿತು ಮತ್ತೆ ಶ್ರೀ ಮಹಾರಾಜರು ತಮ್ಮ ಕೈಯನ್ನು ಶಿವದೀಕ್ಷಿತರ ಕಿವಿಯ ಮೇಲೆ ಇಟ್ಟು ಏನು ಕೇಳುತ್ತದೆ ಅನ್ನಲು ಶಿವದೀಕ್ಷಿತರು ಮಹಾರಾಜ್ ಈ ಧ್ವನಿಯು ಯಾವಾಗಲೂ ನಡೆಯುತ್ತದೆಯೇ ಅಂದರು ಶ್ರೀ ಮಹಾರಾಜರು ಹೌದು ಇದಕ್ಕೆ ಅಜಪಾಜಪ ಅನ್ನುತ್ತಾರೆ ಅನೇಕ ವರ್ಷ ಅಭ್ಯಾಸ ಮಾಡಿದರೆ ಇದು ಯಾರಿಗಾದರೂ ಸಾಧಿಸುತ್ತದೆ ನಾಮಸ್ಮರಣದ ಅಭ್ಯಾಸವು ಒಂದು ದೃಷ್ಟಿಯಿಂದ ಅತ್ಯಂತ ಸುಲಭವಾಗಿರುತ್ತದೆ ಅದಕ್ಕೆ ಯಾವುದೇ ಉಪಾಧಿ ಬೇಕಾಗುವುದಿಲ್ಲ ಅದಕ್ಕೆ ಸಮಯದ ಬಂಧನವಿಲ್ಲ ಅದೇ ರೀತಿ ಸ್ಥಳ ಅಥವಾ ದೇಹದ ಅವಸ್ಥೆಯ ಬಂಧನ ಇರುವುದಿಲ್ಲ ಮನುಷ್ಯನು ಎಚ್ಚರವಿರುವವರೆಗೆ ನಾಮ ತೆಗೆದುಕೊಳ್ಳಲು ಬರುತ್ತದೆ ಆದರೆ ಇನ್ನೊಂದು ದೃಷ್ಟಿಯಿಂದ ನಾಮಸ್ಮರಣೆಯ ಅಭ್ಯಾಸವು ಅತ್ಯಂತ ಕಠಿಣವಿರುತ್ತದೆ ನಾಮಕ್ಕೆ ತನ್ನದೇ ಆದ ರುಚಿ ಇರುವುದಿಲ್ಲ ಆದ್ದರಿಂದ ಸ್ವಲ್ಪ ನಾಮಸ್ಮರಣೆ ಮಾಡಿದೊಡನೆ ಬೇಸರ ಬರುತ್ತದೆ ನಮಗೆ ಉಪಾಧಿಯ ಹೊರತು ಸಮಾಧಾನವೆನಿಸುವುದಿಲ್ಲ ಉಪಾಧಿಯಲ್ಲಿ ಮನಸ್ಸು ಸಹಜವಾಗಿ ರಮಿಸುತ್ತದೆ ಆದ್ದರಿಂದ ನಾಮದಲ್ಲಿ ಮನಸ್ಸು ರಮಿಸುವುದು ಅತ್ಯಂತ ದೊಡ್ಡ ಭಾಗ್ಯದ ವಿಷಯವಾಗಿರುತ್ತದೆ ಯಾರ ಮನಸ್ಸು ನಾಮದಲ್ಲಿ ರಮಿಸತೊಡಗಿತೋ ಅವರಿಗೆ ಸ್ವತಃದ ವಿಸ್ಮರಣೆಯಾಗತೊಡಗಿತೆಂದು ತಿಳಿಯಬೇಕು ಯಾರ ಮನಸ್ಸು ಸಂಪೂರ್ಣ ನಾಮದಲ್ಲಿ ತನ್ಮಯವಾಗಿ ಹೋಗುತ್ತದೆಯೋ ಅವರು ತಮ್ಮನ್ನು ತಾವು ಸಹಜವಾಗಿ ಮರೆತು ಬಿಡುತ್ತಾರೆ ಆಗ ಅವರಿಗೆ ಭಗವಂತನ ದರ್ಶನವಾಗುತ್ತದೆ ನಾಮದ ರುಚಿ ಹತ್ತಬೇಕು ಒಮ್ಮೆ ಆ ರುಚಿ ಹತ್ತಿತೆಂದರೆ ಜಗತ್ತಿನ ಎಲ್ಲ ಐಶ್ವರ್ಯ ತುಚ್ಛವೆನಿಸುತ್ತದೆ ಈ ಸಂತೆಯನ್ನು ನಾನು ಇಲ್ಲಿ ಹೂಡಿಕೊಂಡಿರುವುದು ಇದಕ್ಕಾಗಿಯೇ ಪ್ರತಿಯೊಬ್ಬರಿಗೂ ನಾಮದ ರುಚಿ ಹತ್ತಬೇಕೆಂದು ನನ್ನ ನಿರಂತರ ಪ್ರಯತ್ನ ನಡೆದಿರುತ್ತದೆ ಯಾರಾದರೂ ಅದರ ಅನುಭವ ಪಡೆದುಕೊಳ್ಳಲು ಸಿದ್ಧರಾಗಿರಿ ಶ್ರೀರಾಮನು ಅವರ ಹಿಂದೆ ನಿಂತುಕೊಂಡಿರುತ್ತಾನೆ ಅಂದರು ಸದ್ಗುರುನಾಥ ಮಹಾರಾಜ ಕೀ ಜೈ 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 ರಘುವೀರ ಸಮರ್ಥ